ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಗೊಂದಲಿ ಸಮಾಜದ ಕಷ್ಟಕ್ಕೆ ನೆರವಾದ ಸರಳತೆಯ ನಾಯಕ ಕಾಡಾ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಬಿಐ ಪಾಟೀಲ. ಎಸ್ ವೀಕ್ಷಕರೇ, ನಮಗೆ ಕಷ್ಟ ಇದೆ, ಸಹಾಯ ಮಾಡಿ ಎಂದು ಬಾಯಿ ಬಿಟ್ಟು ಕೇಳಿದರೂ ಸಹ ಯಾಕೆ ಸಹಾಯ ಮಾಡಬೇಕು ಎಂದು ಬೇಜವಾಬ್ದಾರಿತನದ ಉತ್ತರ ನೀಡಿ ತಿರುಗಿ ನೋಡದ ಕೆಲವೊಂದು ಶಾಸಕರುಗಳ ಮಧ್ಯ ಕೇವಲ ಒಂದು ಫೋನ್ ಕರೆಗೆ ವಾಟ್ಸ್ಆಪ್ ಮೆಸೇಜ್ಗೆ ಓಗೊಟ್ಟು ಕೇವಲ 12 ಗಂಟೆಗಳಲ್ಲಿ ಸ್ಪಂದನೆ ನೀಡಿ ಅಗತ್ಯವಿರುವ ಆಹಾರ ಕಿಟ್ಗಳನ್ನು ನೀಡುವ ಮೂಲಕ ನಿಮ್ಮ ಕಷ್ಟಕ್ಕೆ ಜೊತೆಯಾಗಿ ನಾನಿದ್ದೇನೆ ಎಂದು ಸ್ವತಃ ತಾವೇ ವಾಹನ ಚಲಾಯಿಸಿಕೊಂಡು ಹೋಗಿ ನಯಾನಗರದಲ್ಲಿರುವ ಗೊಂದಲಿ ಸಮಾಜದ ಜನರ ಕಷ್ಟಕ್ಕೆ ಜೊತೆಯಾದ ಅರವಳ್ಳಿ ಗೌಡರು. ಬೈಲೊಂಗಲ್ ವಿಧಾನಸಭಾ ಕ್ಷೇತ್ರದ ನಯಾನಗರ್ ಗ್ರಾಮದಲ್ಲಿ ಗೊಂದಲಿ ಸಮಾಜದ ಜನರು ಲಾಕ್ಡೌನ್ನಿಂದ ವ್ಯಾಪಾರ ಇಲ್ಲದೆ ಜೀವನ ನಡೆಸುವುದು ಕಷ್ಟವಾಗುತ್ತಿತ್ತು. ಪ್ರಸ್ತುತ ಇರುವ ಶಾಸಕರು ಅಧಿಕಾರಿಗಳು ಯಾರೂ ನಮ್ಮ ನೆರವಿಗೆ ಬಂದಿಲ್ಲ. ಮಾಜಿ ಶಾಸಕರು ವಿಐ ಪಾಟೀಲ್ ಅವರು ನಮಗೆ ಸಹಾಯ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇನ್ನಾದರೂ ಈ ಭಾಗದ ಶಾಸಕರು ನಮ್ಮ ಕಡೆ ಗಮನ ಕೊಡಬೇಕು ಎಂದು ಮಾಧ್ಯಮದ ಮೂಲಕ ಗೊಂದಲಿ ಸಮಾಜದ ಜನರು ಕೇಳಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಐ ಪಾಟೀಲ್ ಅವರು ನಯಾನಗರ್ ಗ್ರಾಮದ ಗೊಂದಲಿ ಸಮಾಜವು ಲಾಕ್ಡೌನ್ನಿಂದಾಗಿ ವ್ಯಾಪಾರ ಇಲ್ಲದೆ ಕಷ್ಟಪಡುತ್ತಿರುವ ವಿಚಾರವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ಗಮನಕ್ಕೆ ತಂದಾಗ ನಾವು ಇಲ್ಲಿ ಇರುವ ಜನರಿಗೆ ಆಹಾರ ಕಿಟ್ಗಳನ್ನು ನೀಡಲು ಮುಂದಾಗಿದ್ದು ಇವತ್ತಿನ ಶುಭ ದಿನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಎರಡನೇ ಅವಧಿಯ ಎರಡನೇ ವರ್ಷವನ್ನು ಯಶಸ್ವಿಯಾಗಿ ಪೂರೈಸಿದೆ. ಇದರ ಪ್ರಯುಕ್ತ ನಾನಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಈ ಗ್ರಾಮದ ಜನರಿಗೆ ಆಹಾರ ಕಿಟ್ಗಳನ್ನು ನೀಡುವ ಕೆಲಸವನ್ನು ಮಾಡಿದ್ದೇವೆ. ಜನರು ಅನಾವಶ್ಯಕವಾಗಿ ಹೊರಗಡೆ ಓಡಾಡದೆ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಕೊರೋನಾ ನಿಯಂತ್ರಣಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ಹಾಗೂ ನಯಾನಗರ್ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಾರ್ಡರ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ನಯಾನಗರ್. ನಯಾನಗರದಲ್ಲಿ ನಮ್ಮ ಗೊಂದಲಿ ಸಮಾಜದೆಲ್ಲ ಹಿರಿಯರು ಒಂದಷ್ಟು ಯುವಕರೆಲ್ಲ ಒಂದು ವ್ಯಾಟ್ಸಪ್ ಒಳಗೆ ಒಂದು ಮೆಸೇಜ್ ಹಾಕಿದ್ರು. ನಾವು 2 ತಿಂಗಳಿಂದ ನಮ್ದು ಅಂದ್ರೆ ಇವರೆಲ್ಲ ಏನು ಮಾಡೋರು ಅಂದ್ರೆ ಈ ಬಾಂಡೆ ಸಾಮಾನು ಹಳ್ಳಿಗೆ ಹೋಗಿ ಮಾರುವಂಥ ಜನ. ಅವ್ರಿಗೆ ನಾವು 2 ತಿಂಗಳಿಂದ ವ್ಯಾಪಾರ ಇಲ್ಲ, ನಮಗೆ ರೇಷನ್ ಬೇಕಾಗಿತ್ತು ಅಂತ ಏಕೆ ಒಂದು ವ್ಯಾಟ್ಸಪ್ ಹಾಕಿದಾಗ ನಮ್ಮೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ನನ್ನ ಕಡೆ ಅದೊಂದು ವ್ಯಾಟ್ಸಪ್ ತೋರಿಸಿದಾಗ ನಾವೆಲ್ಲ ಬಿ ಜೆ ಪಿಯಿಂದ ನಾವೆಲ್ಲ ಸಾಕಷ್ಟು ಅಂದರೆ ನಮ್ಮ ಮಂಡಳ ವತಿಯಿಂದ ಸಾಕಷ್ಟು ಕೆಲಸಗಳು ನಾವು ಈಗಾಗಲೇ ಮಾಡತ್ತಿದ್ವಿ. ಅದಕ್ಕೆ ಆ ಒಂದು ಮೆಸೇಜ್ ಗೊತ್ತಾದ ಕೂಡಲೇ ಅಂದರೆ ಇವತ್ತು ಅವ್ರಿಗೆ ರೇಷನ್ ಕಿಟ್ಗಳನ್ನು ತೊಗೊಂಡ್ಬಂದು ಇಲ್ಲಿ 20-25 ಫ್ಯಾಮಿಲಿ ಅವರು ಸ್ವಲ್ಪ ಸಮಸ್ಯೆ ಇದಾರೆ ಅಂದ್ಕೊಂಡು ಅವ್ರಿಗೆಲ್ಲ ಇವತ್ತು ರೇಷನ್ ಕಿಟ್ ವಿತರಣೆ ಮಾಡುವಂಥ ಕೆಲಸ ಇವತ್ತು ಮಾಡಿದ್ದೀವಿ. ಆದರೆ ಇವತ್ತು ಒಂದು ಭಾಳ ವಿಶೇಷವಾದ ದಿನ, ಯಾಕಂತಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಂಥ ಮೋದಿಜಿಯವರು ಇವತ್ತು 2ನೇ ಅವಧಿಗೆ 2 ವರ್ಷ ಪೂರೈಸಿದಂಥ ದಿನ, 7 ವರ್ಷ ಪೂರೈಸಿದ್ದಾರೆ ಅವರು. ಅದಕ್ಕೆ ಅಂಥ ಒಂದು ದಿನದಂದು ನಾವೆಲ್ಲ ನಮ್ಮ ಜನರಿಗೆ ಯಾರಿಗೆ ಅಸಹಾಯಕ ಇದ್ದಾರೆ, ಯಾರಿಗೆ ಬಡವ್ರು ಇದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಕೆಲಸ ಮಾಡುವಂಥ ಕೆಲಸ ನಮ್ಮ ಪಾರ್ಟಿಯವ್ರು ಈಗಾಗಲೇ ನಾವು ಮಾಡ್ತಾಯಿದ್ದೀವಿ. ಇವತ್ತು ಬಂದಿದ್ದೀವಿ ನಯಾನಗರ ತಾವೆಲ್ಲ ಬಡ ಜನರಿಗೆ ಆ ರೇಷನ್ ಕಿಟ್ಗಳು ಹಂಚುವಂಥ ಕೆಲಸ ಮಾಡಿದ್ದೀವಿ. ಇನ್ನೂ ಅನೇಕ ಯೋಜನೆಗಳನ್ನು ನಮ್ಮ ಇದ್ರೊಳಗದಾವೆ, ಇದನ್ನು ಹಂತ ಹಂತವಾಗಿ ಎಲ್ಲ ಯೋಜನೆಗಳನ್ನ ನಾವೆಲ್ಲ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ ಅನ್ನೋಂಥ ಮನೆ. ನಮಸ್ಕಾರ ಜನರು. ಇನ್ನೊಂದು ಮನವಿ ಅಂತಂದರೆ ತಾವೆಲ್ಲರೂ ಇವತ್ತು ಈಗಾಗಲೇ ಕೊರೋನಾ ಸ್ವಲ್ಪ ಇಳಿಮುಖ ಕಂಡದಿತ್ತು, ಇನ್ನೂ 7ನೇ ತಾರೀಕುವರೆಗೂ ಇದು ಲಾಕ್ಡೌನ್ ಇರೋದ್ರಿಂದ ಯಾರೂ ಮನೆ ಬಿಟ್ಟು ಹೊರಗೆ ಹೋಗಬೇಡ್ರಿ. ಹೊರಗೆ ನಿವಾರಕ ಹೋಗೋದಾದ್ರೆ ಮಾಸ್ಕ್ ಹಾಕೋರಿ, ಕೈಯನ್ನು ಸ್ಯಾನಿಟೈಸರ್ನ ಕೈ ತೊಳ್ಕೊಳ್ಳೋಂಥದ್ದಿರ್ಬೋದು ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಎಲ್ಲ ಸರ್ಕಾರದ ಏನು ಗೈಡ್ಲೈನ್ಸ್ ಅವನ್ನೆಲ್ಲ ನೀವು ಫಾಲೋ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೋತೀವಿ. ನಮಸ್ಕಾರ. ಏನು ಚಾಲ್ತಿ ಒಳಗದಾರಲ್ಲ ಅವ್ರು ನಮ್ಗೆ ಕೇಳೇನು ಇಲ್ಲ, ಫೋನು ಹತ್ತಿಲ್ಲ. ಈಗ ನಾವೇನು ಒಂದೇ ವಾಟ್ಸಪ್ನಾಗ ಬಿಟ್ಟಿದ್ದೀವಲ್ಲ, ನಮ್ಮ ಸರು ಏಕ್ ಸಮಯಲ್ಲಿ ಅವರು ಒಂದೇ ಫೋನ್ ಹತ್ತಿ ನೈಟ್ ನಮ್ಮ ರಾತ್ರಿನೇ ಕೇಳಿದಾರೆ ನಮ್ಗೆ ಏನಪ್ಪ ಏನು ಸಮಸ್ಯೆ ಅಂತ. ಸರ್ ಹಿಂಗೈತೆ ನಮ್ಗೆ ಒಂದು ಸ್ವಲ್ಪ ದಿನಸಿಗಳು ಬೇಕು ಅಥವಾ ಆಹಾರ ಧಾನ್ಯ ಬೇಕಂದ್ರೆ ಒಂದೇ ದಿನದಾಗ ತಂದು ತಲುಪಿಸಿದ್ದಾರೆ. ಆದರೆ ನಮಗೆ ಚಾಲ್ತಿಯಲ್ಲಿರುವಂಥವ್ರು ಯಾರೂ ಫೋನ್ ಹಚ್ಚೇಯಿಲ್ಲ, ಎಮ್ ಎಲ್ ಎವರಾಗಲಿ ಮೇಲಿಂದಾಗಲಿ ಯಾರೂ ನಮಗೆ ಯಾವುದೂ ಥರದಿಂದ ಫೋನ್ ಹಚ್ಚೇಯಿಲ್ಲ, ಕೇಳೇನೂ ಇಲ್ಲ, ಇನ್ನೂವರೆಗೆ ಅವ್ರ ಹೆಲ್ಪ್ನೂ ಇಲ್ಲ, ಯಾರ್ದೂ ಸಹಾಯ ಇಲ್ಲ. ಈಗ ಎಕ್ಸ್ ಎಮ್ ಎಲ್ ಎವರು ಹೆಲ್ಪ್ ಮಾಡಿದ್ದಾರಂದ್ರೆ ಅವ್ರು ಮಾಡುವಂಥದ್ದು ಅವ್ರಿಗೆ ಬಿಟ್ಟಿದ್ದು, ನೀವು ತಿಳ್ಕೊಳ್ರಿ. ನಮ್ಮ ಗೊಂದಲಿ ಸಮಾಜ ಭಾಳ ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾಳ ದುಃಖದಲ್ಲಿದೆ, ಅದನ್ನು ತಿಳಿದುಕೊಂಡು ನೀವು ಸಹಾಯ ಮಾಡಬೇಕು, ನಮಗೊಂದು ಸ್ವಲ್ಪ ಕೈ ಎತ್ತಿ ಹಿಡಿಬೇಕು ಇಷ್ಟೇ. ಬೈಲೊಂಗಲ್ ತಾಲೂಕು ನಯಾನಗರ ಗ್ರಾಮ ಗೊಂದಲಿ ಸಮಾಜ ವತಿಯಿಂದ ನಮ್ಮ ಎಕ್ಸ್ ಎಮ್ ಎಲ್ ಎವರು
ನಮ್ಮ ವಿ ಆರ್ ಪಾಟೀಲ್ ಸರು ಮೊನ್ನೆ ನಾವತ್ತು ವಿಡಿಯೋ ಮಾಡಿದ್ದು, ಯಾಕಂದರೆ ನಮ್ಮ ಆರ್ಥಿಕ ಪ್ರಾಬ್ಲಮ್ಮು ಹಾಗೂ ವ್ಯಾಪಾರ ವಹಿವಾಟ ಬಂದಾಗಿ ಒಂದು ತಿಂಗಳಿಂದ ಎರಡು ತಿಂಗಳವರೆಗೆ ನಾವು ಭಾಳ ಕಷ್ಟದಲ್ಲಿದ್ದೀವಿ. ಆದರೂ ಇವರು ನಮಗೆ ನಮ್ಮ ವಿ ಆರ್ ಪಾಟೀಲ್ ಸರು ನಮ್ಮ ಸರು ನಮ್ಮ ಆರ್ಥಿಕ ನೆರವಿಗಾಗಿ ಬಂದಿದ್ದಾರೆ. ನಾವು ಗೊಂದಲಿ ಸಮಾಜ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಹೀಗೆ ಎಲ್ಲರೂ ಸಮಾಜದಲ್ಲಿ ತಿಳಿದುಕೊಳ್ಳಿ, ನಾವು ಬಡ ಜನಾಂಗದವರು ಬಾಳೆ ಮಾರಿ ಹೊಟ್ಟೆಯನ್ನು ಸಾಗಿಸುವಂಥವ್ರು. ಈಗ ಆರ್ಥಿಕ ಪರಿಸ್ಥಿತಿ ಭಾಳ ದುರ್ಬಲವಾಗಿದೆ. ಆದ ಕಾರಣಕ್ಕಾಗಿ ಎಲ್ಲರಿಗೂ ನಾವು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಎಲ್ಲ ಥರವಾಗಿ ನಾವು ಕಳಿಸಿದ್ದೀವಿ. ಹೀಗೆ ಎಲ್ಲರೂ ನಮಗೆ ಸಹಾಯ ಮಾಡಬೇಕು ಹಾಗೂ ಎಲ್ಲ ವರ್ಗಕ್ಕೂ ನೀವು ಸಹಾಯ ಮಾಡಿದ್ದೀರಿ, ನಮಗೂ ಸಹಾಯ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಹಾಯ ಆಗಬೇಕು, ಇಂಥ ಒಳ್ಳೆಯ ವ್ಯಕ್ತಿಗಳಿಂದಲೂ ಸಹಾಯ ಆಗಬೇಕು. ಇವರು ಎಕ್ಸ್ ಎಮ್ ಎಲ್ ಎವರು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಈಗ ಚಾಲ್ತಿಯಲ್ಲಿ ಇರುವಂಥವ್ರು ಇದನ್ನು ನೋಡಿಕೊಂಡು ನೀವು ತಿಳ್ಕೋಬೇಕು. ಚಾಲ್ತಿಯಲ್ಲಿರುವಂಥ ಶಾಸಕರಾಗಲಿ ಯಾರೋ ಆಗಲಿ ನೀವು ತಿಳಿದುಕೊಂಡು ನಮಗೆ ಸಹಾಯ ಮಾಡಬೇಕು. ಆದ್ರೆ ನಾವು ಬಾಂಡೆ ವ್ಯಾಪಾರದವ್ರು ಭಾಳ ಕಷ್ಟದಾಗಿದ್ದೀವಿ ರೀ. ಭಾಳ ಕಷ್ಟ ಇತ್ತು ಬಾಂಡೆ ಮಾರಕ್ಕ, ಎರಡು ತಿಂಗಳಾತು ಮನ್ಯಾಗ ಕುಂತ. ಆದ್ರೆ ಭಾಳ ಕಷ್ಟದಾಗ ಅದೀವಿ, ಯಾರು ಸಹಾಯ ಮಾಡಿದ್ದಿಲ್ಲ. ಬಂದು ಸರ್ ಸಹಾಯ ಮಾಡಿದ್ರಿ, ಮಾಡಿದ್ರಿ ಸಹಾಯ ಮಾಡಿದ್ರಿ. ಈ ಸಲ ನಮಗೆ ನಯನಗರದವರು ಗೌಡರು ಯಾರು ಪಟ್ರಿ ಕೂಡ ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ.